ಈಗಾಗಲೇ ವಾರ್ಡ್ ಮರು ವಿಂಗಡಣೆ ಮೀಸಲಾತಿ ಗೊಂದಲಕ್ಕೆ ತೆರೆ ಬಿದ್ದಿರುವ ಹಿನ್ನೆಲೆ ಬಿಬಿಎಂಪಿ ಎಲೆಕ್ಷನ್ಗೆ ಚುನಾವಣಾ ಆಯೋಗ ತಾಲೀಮನ್ನು ನಡೆಸ್ತಾ ಇದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಖಡಕ್ ಆದೇಶವನ್ನು ನೀಡಿತ್ತು ಇದರ ಬೆನ್ನಲ್ಲೇ ಚುನಾವಣಾ ತಯಾರಿಯನ್ನು ನಡೆಸಲಾಗ್ತಾ ಇದೆ ಸೋಮವಾರದಿಂದ ಬಿಬಿಎಂಪಿ ಚುನಾವಣಾ ಪ್ರಕ್ರಿಯೆ ಆರಂಭವಾಗುತ್ತೆ ಚುನಾವಣೆಗೆ ಬಿಬಿಎಂಪಿ ಕಮಿಷನರ್ ಜಿಲ್ಲಾಧಿಕಾರಿ ಜೊತೆಗೆ ಎಲ್ಲಾ ವಲಯಗಳ ಆಯುಕ್ತರಿಂದ ಭರ್ಜರಿ ತಯಾರಿಯನ್ನು ನಡೆಸಲಾಗ್ತಿದೆ ವಾರ್ಡ್ ಮರು ವಿಂಗಡಣೆ ಆಯಿತು ಮೀಸಲಾತಿ ಆಯಿತು ಇದರ ಬೆನ್ನಲ್ಲೇ ಚುನಾವಣಾ ಆಯೋಗ ಬಿಬಿಎಂಪಿ ಎಲೆಕ್ಷನ್ಗೆ ಈಗಾಗಲೇ ತಾಲೀಮನ್ನು ನಡೆಸ್ತಾ ಇದೆ ಇಸಿಗಾಗಲೇ ಸುಮಾರು ದಿನಗಳು ಅವಧಿ ಮುಗಿದ್ರೂ ಕೂಡ ಬಿಬಿಎಂಪಿ ಚುನಾವಣೆ ನಡೆದಿಲ್ಲ ಹೀಗಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ ಖಡಕ್ ಆದೇಶವನ್ನ ರಾಜ್ಯ ಯೂಟ್ಯೂಬ್ ಚಾನೆಲ್ ಮಾಡಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದವ್ರ ಬಗ್ಗೆ ಕೇಳಿರ್ತೀನಿ ನೀವು ಮಾಡಬೇಕಾ ಯೂಟ್ಯೂಬ್ ಚಾನೆಲ್ ಮಾಡೋದು ಹೇಗೆ ಅಂತ ಹೇಳಿ ಡೀಟೇಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಸರ್ಕಾರಕ್ಕೆ ನೀಡಿತ್ತು ಬಿಬಿಎಂಪಿ ಚುನಾವಣೆ ನಡೆಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಹೀಗಾಗಿ ವಾರ್ಡ್ ಮರು ವಿಂಗಡಣೆ ಆಯಿತು ಮೀಸಲಾತಿನೂ ಕೂಡ ಆಯಿತು ಇದೆಲ್ಲ ಆದ ನಂತರ ಒಂದಷ್ಟು ಆಕ್ಷೇಪಣೆಗಳು ಕೂಡ ಸಲ್ಲಿಕೆ ಆಯಿತು ಆದರೆ ಈ ನಡುವೆ ಈಗಾಗಲೇ ಬಿಬಿಎಂಪಿ ಎಲೆಕ್ಷನ್ಗೆ ಈಗಾಗಲೇ ಚುನಾವಣಾ ಆಯೋಗ ತಾಲೀಮನ್ನು ನಡೆಸ್ತಾ ಇದೆ ಸುಪ್ರೀಂ ಕೋರ್ಟ್ ಖಡಕ್ ಆದೇಶದ ಬೆನ್ನಲ್ಲೇ ಈಗ ಚುನಾವಣಾ ತಯಾರಿ ನಡೆಸಲಾಗ್ತಾ ಇದೆ ಸೋಮವಾರದಿಂದ ಬಿಬಿಎಂಪಿಯಿಂದ ಚುನಾವಣಾ ಪ್ರಕ್ರಿಯೆ ಆರಂಭವಾಗ್ತದೆ ಒಂದು ಬಿಬಿಎಂಪಿ ಕಮಿಷನರ್ ಆಗಿರ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ಎಲ್ಲ ವಲಯಗಳ ಆಯುಕ್ತರಿಂದ ಈಗಾಗಲೇ ಬಿಬಿಎಂಪಿ ಚುನಾವಣೆಗೆ ಭರ್ಜರಿ ತಯಾರಿಯನ್ನು ನಡೆಸಲಾಗ್ತದೆ ಒಂದು ಕಡೆ ವಾರ್ಡ್ ಮರು ವಿಂಗಡಣೆನೂ ಕೂಡ ಆಯಿತು ಇದಾದ ಮೇಲೆ ಮೀಸಲಾತಿ ಗೊಂದಲ ಕೂಡ ಆಯಿತು ಈಗ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತದೆ ಅಕ್ಟೋಬರ್ನಲ್ಲಿ ಬಿಬಿಎಂಪಿ ಚುನಾವಣೆ ನಡೆಯೋ ಸಾಧ್ಯತೆ ಇದೆ ಎಂದು ಚುನಾವಣಾ ಆಯೋಗದಿಂದ ಹೈ ವೋಲ್ಟೇಜ್ ಸಭೆ ಕೂಡ ಇದೆ ಬಿಬಿಎಂಪಿ ಜೊತೆ ಚುನಾವಣಾ ಆಯೋಗದ ಪೂರ್ವಭಾವಿ ಸಭೆ ಕೂಡ ಇದೆ ಸಭೆಯಲ್ಲಿ ಬಿಬಿಎಂಪಿ ಎಲೆಕ್ಷನ್ ನೋಡಲ್ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಕೂಡ ಈ ಒಂದು ಸಭೆಗೆ ಭಾಗಿಯಾಗ್ತಾರೆ ವಾರ್ಡ್ ಮರು ವಿಂಗಡಣೆ ಮೀಸಲಾತಿ ಕುರಿತಂತೆ ಚರ್ಚೆಯನ್ನು ನಡೆಸಲಾಗುತ್ತೆ ಸದ್ಯ ಈಗಾಗಲೇ ಸಿದ್ಧವಿರೋ ಮತದಾರರ ಪಟ್ಟಿ ಹೊಸದಾಗಿ ಸೇರ್ಪಡೆ ಜೊತೆಗೆ ಒಟ್ಟು ಮತದಾರರ ಸಂಖ್ಯೆ ಬಗ್ಗೆ ಲೆಕ್ಕಾಚಾರವನ್ನು ಕೂಡ ಹಾಕಲಾಗುತ್ತೆ ಸಂಪೂರ್ಣ ಮಾಹಿತಿ ಪಡೆಯಲಿರುವ ರಾಜ್ಯ ಚುನಾವಣಾ ಆಯೋಗ ಈಗಾಗಲೇ ಒಂದು ಮೀಸಲಾತಿ ವಿಚಾರ ಆಗಿರ್ಬೋದು ವಾರ್ಡ್ ಮರು ವಿಂಗಡಣೆ ಆಗಿರ್ಬೋದು ಇದೆಲ್ಲವೂ ಕೂಡ ಮುಗೀತು ಇದಾದ ನಂತರ ಅಕ್ಟೋಬರ್ನಲ್ಲಿ ಬಿಬಿಎಂಪಿ ಚುನಾವಣೆ ನಡೆಯೋ ಸಾಧ್ಯತೆ ಕೂಡ ಎದ್ದು ಕಾಣಿಸ್ತಾ ಇದೆ ಅಂದರೆ ಸೋಮವಾರದಿಂದ ಈಗಾಗಲೇ ಚುನಾವಣಾ ಆಯೋಗ ಸಕಲ ತಯಾರಿಗೆ ಮುಂದಾಗ್ತಾ ಇದೆ ಇವತ್ತು ಚುನಾವಣಾ ಆಯೋಗದಿಂದ ಒಂದು ಹೈ ವೋಲ್ಟೇಜ್ ಸಭೆ ಕೂಡ ಇದೆ ಬಿಬಿಎಂಪಿ ಜೊತೆ ಚುನಾವಣಾ ಆಯೋಗದ ಪೂರ್ವಭಾವಿ ಸಭೆಯಲ್ಲಿ ಒಂದಷ್ಟು ನೋಡಲ್ ಅಧಿಕಾರಿಗಳು ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಕೂಡ ಭಾಗಿಯಾಗ್ತಾರೆ ವಾರ್ಡ್ ಮರು ವಿಂಗಡಣೆ ಮೀಸಲಾತಿ ಕುರಿತಂತೂ ಕೂಡ ಚರ್ಚೆಯಾಗುತ್ತೆ ಈಗಾಗಲೇ ಒಂದಷ್ಟು ಆಕ್ಷೇಪಣೆಗಳು ಕೂಡ ಸಲ್ಲಿಕೆ ಆಗಿದೆ ಅಂದರೆ ಬಿಜೆಪಿಯವರು ಅವ್ರಿಗೆ ಹೇಗೆ ಬೇಕೋ ಹಾಗೆ ಗೆಲುವು ಈಸಿಯಾಗಿ ಸಿಗೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಮಾಡಿದ್ದಾರೆ ವಾರ್ಡ್ ಮರು ವಿಂಗಡಣೆಯಲ್ಲಿ ಅನ್ನೋ ಒಂದು ಆರೋಪವನ್ನು ಕೂಡ ಈಗಾಗಲೇ JDS ಕಾಂಗ್ರೆಸ್ ಎರಡೂ ಮಾಡ್ತಿದೆ ಈ ನಡುವೆ ವಾರ್ಡ್ ಮರು ವಿಂಗಡಣೆ ಹೇಗಾಗಿದೆ ಮೀಸಲಾತಿ ವಿಚಾರವಾಗಿ ಏನೆಲ್ಲ ಆಕ್ಷೇಪಣೆ ಸಲ್ಲಿಕೆ ಆಗಿದೆ ಯಾವ ರೀತಿ ಆಲ್ಟರ್ ಮಾಡ್ಬೋದು ಇದೆಲ್ಲ ವಿಚಾರವಾಗಿಯೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಯಾಗುತ್ತೆ ಸದ್ಯ ಈಗಾಗಲೇ ಮತದಾರರ ಪಟ್ಟಿ ಕೂಡ ಸಿದ್ಧ ಇದೆ ಹೊಸ ಸೇರ್ಪಡೆ ಜೊತೆಗೆ ಒಟ್ಟು ಮತದಾರರ ಸಂಖ್ಯೆಯನ್ನು ಲೆಕ್ಕ ಹಾಕಲಾಗುತ್ತೆ ಸಂಪೂರ್ಣ ಮಾಹಿತಿಯನ್ನು ರಾಜ್ಯ ಚುನಾವಣಾ ಆಯೋಗ ಪಡೆಯುತ್ತೆ ಈ ಒಂದು ಸಭೆ ಆದ ನಂತರ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಖಡಕ್ ಆದೇಶವನ್ನು ನೀಡಿದೆ ಚುನಾವಣಾ ಒಂದು ತಯಾರಿ ಆಗಬೇಕು ಚುನಾವಣೆ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಹೀಗಾಗಿ ಸೋಮವಾರದಿಂದ ಬಿಬಿಎಂಪಿ ಚುನಾವಣಾ ಪ್ರಕ್ರಿಯೆ ಆರಂಭವಾಗ್ತದೆ ಚುನಾವಣಾ ಆಯೋಗದಿಂದ ಚುನಾವಣೆಗೆ ಬಿಬಿಎಂಪಿ ಕಮಿಷನರ್ ಜೊತೆಗೆ ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಸಕಲ ತಯಾರಿಗೆ ರೆಡಿ ಆಗ್ತಿದ್ದಾರೆ ಎಲ್ಲ ವಲಯಗಳ ಆಯುಕ್ತರಿಂದ ಈಗಾಗಲೇ ಬಿಬಿಎಂಪಿ ಚುನಾವಣೆಗೆ ಭರ್ಜರಿ ತಯಾರಿಯನ್ನು ನಡೆಸಲಾಗ್ತಾ ಇದೆ ಅಕ್ಟೋಬರ್ನಲ್ಲಿ ಬಿಬಿಎಂಪಿ ಚುನಾವಣೆ ನಡೆಯೋ ಸಾಧ್ಯತೆ ಕೂಡ ಇದೆ ಇವತ್ತು ಚುನಾವಣಾ ಆಯೋಗದಿಂದ ಹೈ ವೋಲ್ಟೇಜ್ ಸಭೆ ಇದೆ ಇನ್ನು
ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಭಾಗಿಯಾಗ್ತಿದ್ದಾರೆ. ಎಲೆಕ್ಷನ್ ನೋಡಲ್ ಅಧಿಕಾರಿಗಳು ಕೂಡ ಭಾಗಿಯಾಗ್ತಿದ್ದಾರೆ. ವಾರ್ಡ್ ಮರು ವಿಂಗಡೆ ಮೀಸಲಾತಿ ಕುರಿತಂತೆ ಚರ್ಚೆಯನ್ನ ಮಾಡಲಾಗುತ್ತೆ. ಯೂಟ್ಯೂಬ್ ಚಾನೆಲ್ ಮಾಡಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದವರ ಬಗ್ಗೆ ಕೇಳಿರ್ತೀವಿ. ನೀವು ಮಾಡಬೇಕಾ? ಯೂಟ್ಯೂಬ್ ಚಾನೆಲ್ ಮಾಡೋದು ಹೇಗೆ ಅಂತ ಹೇಳಿ ಡೀಟೇಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್.